ಸಾಕ್ಷಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಈ ಒಂದು ಚುನಾವಣೆಯಲ್ಲಿ ನಾನು ಜನ ಮಂಡ್ಯದ ಜನ ನನ್ನನ್ನು ಅವರ ಸ್ಥಾನವನ್ನು ನೀವು ತುಂಬಬೇಕು ಅಂತ ಕೇಳ್ಕೊಂಡು ನನ್ನನ್ನು ಈ ಒಂದು ಚುನಾವಣೆಗೆ ನಿಲ್ಲುವಂತ ಒಂದು ಮಾತನ್ನು ಹೇಳಿದರು. ನನಗೆ ಅಂಬರೀಷ್ ಅವರಿದ್ದಾಗ ರಾಜಕೀಯದಲ್ಲಿ ಆಸಕ್ತಿ ಇರಲಿಲ್ಲ. ರಾಜಕೀಯ ಅಂದ್ರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ಅವರಿಲ್ಲ, ಅವರನ್ನು ಕಳ್ಕೊಂಡ್ಮೇಲೆ ನಾನು ನೋವಲ್ಲಿದ್ದಾಗ ನನಗೆ ಧೈರ್ಯ ತುಂಬಿರುವಂತಹ ಜನ ನನ್ನನ್ನು ಕೇಳ್ಕೊಂಡಾಗ ಬೇಡ ಅಂತ ಹೇಳೋಕೆ ನನ್ನ ಕೈಲಿ ಆಗಿಲ್ಲ. ಅದೊಂದೇ ಕಾರಣ. ಅದನ್ನು ಬಿಟ್ಟರೆ ಈ ಒಂದು ಚುನಾವಣೆ ಗೆದ್ದಬೇಕು, ನಾನೇನೇನೋ ಅಧಿಕಾರ ಬೇಕು, ಇನ್ನೊಂದು ಬೇಕು ಅನ್ನೋ ದುರಾಸೆ ನನಗಿಲ್ಲ. ಅಂಬರೀಷ್ ಅವರು ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ, ಆ ವಿಷಯ ನನಗೆ ಗೊತ್ತು. ನನಗೂ ಗೊತ್ತು ಒಂದಷ್ಟು ಕನಸುಗಳು ಬಿಟ್ಟೋಗಿದ್ದಾರೆ, ಅದನ್ನೂ ನಾನು ಸಂಪ್ರದ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಅಂಬರೀಷ್ ಅವರ ಹೆಸರನ್ನು ಉಳಿಸ್ಕೋಬೇಕು, ಕಾಪಾಡ್ಕೋಬೇಕು. ಮಂಡ್ಯದ ಜೊತೆ ಅವ್ರಿಗಿದ್ದ ಒಂದು ಸಂಬಂಧ ಋಣಾನುಬಂಧ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ನನ್ನ ಆಸೆ. ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಒಂದು ಘೋಷಣೆ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನೇನಾಗಿದೆ, ನನ್ನ ವಿರುದ್ಧ ಯಾವ ತರದ ಮಾತುಗಳನ್ನ ಆಡಿದ್ದಾರೆ, ಯಾರ್ಯಾರು ಏನೇನು ಹೇಳಿದ್ದಾರೆ. ಅಂಬರೀಷ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕೂ ಧೈರ್ಯ ಆಯ್ತಿಲ್ಲ, ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ಅಂಥವರೆಲ್ಲ ಇವತ್ತು ಅವ್ರಿಲ್ಲ ಅನ್ನೋ ಒಂದೇ ಒಂದು ಧೈರ್ಯಕ್ಕೆ ಬಾಯಿ ಬಂದಾಗ ಮಾತಾಡ್ತಿದ್ದಾರೆ. ಗೌಸ ಅಂತ ಮಾತುಗಳು, ಹೆಣ್ಮಕ್ಕಳ ಬಗ್ಗೆ ಮಾತಾಡಲೇಬಾರದು ಆ ರೀತಿಯ ಮಾತುಗಳು. ಅಂದ್ರೆ ಇದು ನನಗೆ ಮಾತ್ರ ಆಗಿರುವಂತ ಅವಮಾನ ಅಲ್ಲ, ಹೆಣ್ಮಕ್ಳು ಪ್ರತಿಯೊಬ್ಬರು ನೀವು ಯೋಚನೆ ಮಾಡಬೇಕು. ನನ್ನದೇ ಸ್ಥಿತಿಯಲ್ಲಿ ಇರೋ ಹೆಣ್ಮಕ್ಳು ಯಾರೂ ಇಲ್ಲ ಮನದಲ್ಲಿ. ಎಲ್ಲರೂ ಏನೋ ಕಳ್ಕೊಂಡಿರ್ತಾರೆ ಜೀವನದಲ್ಲಿ, ಅಷ್ಟಕ್ಕೆ ಈ ತರದ ಮಾತುಗಳು ಯಾರು ಸರಿನ ಅನ್ನೋ ವಿಚಾರ ನೀವು ಯೋಚನೆ ಮಾಡಬೇಕು. ನಾವು ಯಾರಿಗೂ ಏನು ಕೆಟ್ಟಿಗೆ ಬಯಸಿಲ್ಲ, ಕೆಟ್ಟಿಗೆ ಮಾತಾಡಿಲ್ಲ, ಅವ್ರು ಆಡಿದ ಟೀಕೆಗಳಿಗೆ ನಾನು ಇದುವರೆಗೂ ಒಂದು ಹೆಸರನ್ನು ಕೊಡಲಿಲ್ಲ. ಆವಾಗಲೂ ಅದು ನಿಂತಿಲ್ಲ ಆ ಮಾತುಗಳು. ಪ್ರತಿದಿನ 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 ನೀವು ನೋಡ್ತಾ ಇದ್ದೀರ. ಅಂದ್ರೆ ಅವ್ರಿಗೆ ಪ್ರಚಾರದಲ್ಲಿ ಅವ್ರು ಮಾಡಿರುವಂತ ಒಳ್ಳೆ ಕೆಲಸಗಳು ಇಲ್ವೋ ಏನೋ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಬರೀ ಅಪಪ್ರಚಾರ, ಬರೀ ಸುಳ್ಳು, ಬರೀ ಮೋಸ, ಬರೀ ಟೀಕೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಆ ಪಕ್ಷದ ನಾಯಕರು ಅನ್ನೋದು ಒಂದು ಗಮನಕ್ಕೆ ಇಟ್ಕೊಳ್ಳಿ ಅಂತ ನಾನು ಹೆಣ್ಮಕ್ಳಲ್ಲಿ ವಿಶೇಷವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಪ್ರತಿನಿಧಿಯಾಗಿ ನಾನು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಒಂದು ಅನುಭವ ನನಗಿದೆ. ಯಾಕಂದ್ರೆ ಕಷ್ಟ ನಾನು ನೋಡಿದ್ದೀನಿ, ಕಷ್ಟ ಸುಖ ಜೀವನದಲ್ಲಿ ನಾನು ನೋಡಿದ್ದೀನಿ. ಬರೀ ಸಂತೋಷ ಅಲ್ಲ, ಕಣ್ಣೀರನ್ನು ಹಾಕಿದ್ದೀನಿ. ಆದ್ರೆ ಇವತ್ತಿನ ದಿನ ನಾನು ಧೈರ್ಯವಾಗಿ ನಿಂತಿದ್ದೀನಿ. ಯಾಕಂದ್ರೆ ಜನ ಇದ್ದಾರೆ ನನ್ನ ಹಿಂದೆ, ಜನಕ್ಕೋಸ್ಕರ ನನ್ನ ಪರವಾಗಿ ನಿಂತಿರೋ ಜನರ ಪರವಾಗಿ ನಾನು ಇರಬೇಕು ಅನ್ನೋ ಒಂದು ಆಸೆ ನನಗಿದೆ. ಇವತ್ತು ಬೇಕಾಗಿಲ್ಲ ಈ ಟೀಚರ್ ಮಾತುಗಳಿಗೆ ನಾನು ಉತ್ತರ ಕೊಡಲ್ಲ, ಆ ಉತ್ತರ ನೀವು ಕೊಡ್ತೀರ ಅನ್ನೋ ಆಸೆ ನನಗೆ. ನಿಮ್ಮನ್ನ ನಂಬ್ಕೊಂಡು ನಾನು ಮುಂದೆ ಬಂದಿದ್ದೀನಿ. ಇವತ್ತಿನ ದಿನ ನಾನು ಮಾಡ್ತಿರೋದು ಎಂತ ಸಾಹಸ ಅಂತ ನಿಮ್ಗೆ ಅರಿವಿದೆಯಾ? ಹೆಣ್ಮಗಳು ಒಂಟಿಯಾಗಿ ನಿಂತ್ಕೊಂಡು ಅಧಿಕಾರ ಪಕ್ಷ ಮುಖ್ಯಮಂತ್ರಿ ಇಲ್ಲಿಗ ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಒಂದು 8 ಜನ MLAಗಳು, ಅದರಲ್ಲಿ 3 ಜನ ಸಚಿವರು, 3 ಜನ MLAಗಳು, ಹಾಲಿ MP, ಇಷ್ಟೂ ನಾನು ಎದುರಿಸ್ತಾ ಇದ್ದೀನಿ. ಒಬ್ಬಳೇ ನಾನು ಅಂದ್ರೆ ಹೆಣ್ಮಕ್ಳು ಯಾರಾದ್ರೂ ಈ ತರ ಒಂದು ಧೈರ್ಯ ಮಾಡಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಅದೆಷ್ಟು ಕಷ್ಟಪಡ್ತಾರೆ, ಅದೆಷ್ಟು ಅಡಚಣೆಗಳು ಅವ್ರಿಗೆ ಇದನ್ನು ಮಾಡ್ತಾರೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ. ಈಗ ನಾನು ನಿಂತಿದ್ದೀನಿ, ನನ್ನ ಹೆಸರಲ್ಲಿ 3 ಜನ ಸುಮಲತ ಅನ್ನೋ ಹೆಸರು ಬೇರೆ ಒಂದು ಹಾಕಿದೆ. ಅಂದ್ರೆ ಜನರನ್ನ ಮೋಸ ಮಾಡ್ಬೇಕು, ದಿಕ್ಕು ತಪ್ಪಿಸ್ಬೇಕು, ಕುತಂತ್ರದಿಂದ ನೇರವಾಗಿ ನಾವು ಗೆಲ್ಲಕ್ಕಾಗಲ್ವೇನೋ, ಕುತಂತ್ರದಿಂದ ಮೋಸದಿಂದ ಒಂದಷ್ಟು ಓಟುಗಳನ್ನ ಅವ್ರು ಬಿಡದೆ ನಾವು ನೋಡ್ಕೊಳ್ಳೋಣ ಅನ್ನೋ ಒಂದು ದುರುದ್ದೇಶ ಬಿಟ್ಟರೆ ಏನು ಒಳ್ಳೆಯ ಉದ್ದೇಶ ಇಲ್ಲ ಅವರಲ್ಲಿ.
ಕೇಳಿ ಅವರು ಏನ್ ಅಭಿವೃದ್ಧಿ ಮಾಡಿದ್ದೀವಿ ಮತ್ತೆ ಇದನ್ನು ಮಾಡ್ಬೇಕು ಅಂತಿದ್ವಿ ಜನಕ್ಕೆ ಈ ಸಲ ಮಾತಾಡಲಿ, ಅದ್ರ ಬಗ್ಗೆ ನನ್ ಬೇಜಾರಾಗಲ್ಲ. ಬರೀ ಒಂದು ನನ್ನ ಬಗ್ಗೆ ಅಥವಾ ಅಂಬರೀಷ್ ಅವ್ರ ಬಗ್ಗೆ, ದರ್ಶನ್ ಬಗ್ಗೆ, ಯಶ್ ಬಗ್ಗೆ, ನನ್ನ ಬಗ್ಗೆ ಪ್ರಚಾರ ಯಾರು ಬರಬಾರ್ದಂತೆ. ಅವ್ರನ್ನ ಇವರು ಕೆಟ್ಟ ಕೆಟ್ಟ ಪದಗಳು ಬಳಸಿ ಅವ್ರನ್ನ ಬರೆಯೋದಂತೆ. ಏನ್ ಸಂಸ್ಕಾರ ಇದು? ಚುನಾವಣೆ ಅಂತ ಮಾತ್ರಕ್ಕೆ ನೀವು ಇರೋ ಸಂಸ್ಕಾರ ನೈತಿಕ ಬೆಲೆ ಎಲ್ಲ ಬಿಟ್ಟು ಬಿಟ್ಟು ಮಾತಾಡ್ಬೇಕಾ? ಗೌರವ ಅನ್ನೋದು ಇರಬಾರ್ದ ಚುನಾವಣೆಯಲ್ಲಿ? ಏನೇ ಇರಲಿ ನಾನು ಗೌರವದಿಂದಾನೇ ಇರ್ತೀನಿ, ನಾನು ಇದಕ್ಕೆಲ್ಲ ಉತ್ತರ ಕೊಡಲ್ಲ. ಯಾಕಂದ್ರೆ ಏಪ್ರಿಲ್ 18 ಆ ದಿನ ಉತ್ತರ ಕೊಡುವ ಒಂದು ಶಕ್ತಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗಿದೆ. ರಾಜಕಾರಣಿ ಅಂದ್ರೆ ಒಂದು ನಿಮಿಷ, ರಾಜಕಾರಣ ಅಂದ್ರೆ ರಾಜರಲ್ಲ, ಜನ ಅಂದ್ರೆ ಗುಲಾಮರಲ್ಲ. ರಾಜಕಾರಣ ಅನ್ನೋದು ಸೇವೆ. ಸೇವೆ ಮಾಡೋಕೆ ನಿಮ್ ಉದ್ದೇಶ ಇದ್ರೆ ಬಂದು ಮಾಡಬೇಕು. ಇಲ್ಲೇನು ಗೆದ್ದು ಬಿಟ್ಟು ನಾವು ರಾಜರು ಅಂತ ಅಲ್ಲ. ಈಗ ಹೇಳ್ತಾರೆ ಮಗನನ್ನು ಗೆಲ್ಲಿಸಿ ಮಂದಿರವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು 7 ಜನ ಒಮ್ಮೆಲ್ಲೆ ನೀವು ಗೆಲ್ಲಿಸಿ ಕಳಿಸಿದಿರಲ್ಲ, ಅದ್ರಲ್ಲಿ 3 ಸಚಿವರು ಇದಾರಲ್ಲ, ಅವರೇನು ಅಭಿವೃದ್ಧಿ ಮಾಡಲ್ವಾ? ಮಗ ಮಾತ್ರ ಮಾಡಬೇಕಾ ಅಭಿವೃದ್ಧಿನ? ಇವ್ರು CM ಇದಾರಲ್ಲ, ಇವ್ರ ಯಾಕೆ ಮಾಡ್ತಾ ಇಲ್ಲ? ಅಲ್ಲ ಮಾತಾಡ್ಬೇಕಾ? ಏನೋ ಹೇಳ್ತಾ ಇದ್ದಾರಲ್ಲ, ಮಾತಾಡ್ತಾರೆ ಮನಸ್ಸಲ್ಲಿರೋ ಗೌರವ ಹಂಚ್ಕೊತಾ ಇದ್ದಾರೆ. ನೀವು ಯಾಕೆ ಕರೀತೀರಾ? ಮಾತಾಡ್ಲಿಲ್ಲ ಶಾಸಕರು ಬಂದ್ರಲ್ಲ, ಎಂಟು ಜನ ಏನ್ ಮಾಡಿದ್ರು? ಕಾರಣ ಏನ? ಸಾಲ ಮಾಡ್ಬೇಕು. ಅದಕ್ಕೆ 5,000 ಹೆಂಗ್ಸ್ ಗಂಡಸರ್ಗ 5,000 ಚಿನ್ನ ಹೊಡ್ಬೇಕ? 7,00,000 ಸೊಸೈಟಿದು 10,00,000 ತಿಳಿಸ್ತೀವಿ ಅಂತ ಹೇಳಿ ಯಾಕೆ ಹೇಳ್ರು? ಯಾಕೆ ಹಾಕೊಂಡ್ರು? ಆರ್ಥಿಕ 6,000 ಯಾಕೆ ಬಂದ್ರು? ಸಿ ಸತ್ಯ ಅಂದ್ರೆ ಸಾಲ ಮನ್ನಾ ಮಾಡ್ತಿದ್ರು, ಯಾಕೆ ಬಂದಿಲ್ಲ? ಕೇಂದ್ರ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಕೊಟ್ಟಿದೆ. ಸರ್ಕಾರದ ಈ ಮುಖ್ಯಮಂತ್ರಿ ಆಗಿರೋರು ಯಾರು? ಈಗ ಕೊಡ್ಬೇಕಾದವ್ರು ಯಾರು? ಇವ್ತಾರೆ ಮಾತು ಏನ್ ಮಾಡ್ಕೊಟ್ರು? ನಾನು ನನ್ನ ಶಾಸನ ಗೆದ್ರೆ ಸುಳ್ಳು ಯಾರ ಸಾಲ ಮನ್ನಾ ಮಾಡ್ತೀರಿ? ಯಾರ ಸುಳ್ಳು ಭರವಸೆ ಕೊಟ್ರು? ಕಾರಣ ಏನು? ಆಕಡೆ ತಮ್ಮನವರು ನಮ್ ಗುಟ್ಟಿದ್ರೆ ನನ್ ಮುಂಚೆ ಬಂದು ಮಾತಾಡಲಿ ಅಂತ ಮೊದಲು ಯಾಕಂದ್ರು? ಯಾಕೆ ಕಾರಣ ಏನು? ಶಾಸಕ ನಾವ್ ಕೆಲ್ಸ ಕೆಲ್ಸಿದ್ರೆ ಅದು ಕೊಟ್ಟಿದ್ದಕ್ಕಿಂತ ನಮ್ಗ ತಮಿಳ್ನವ್ರಿಗ ಯಾಕಂದ ಅಂಬರೀಷ್ ಇದ್ದಾರೆ ನಮ್ಮ ಮಂಡ್ಯ ಜನ ಏನೇ ನಾವಾಗಿರೋದು ಅವ್ರಿಗಿಂತ ಅಂಬರೀಷ್ ಇದ್ದಾರೆ ನಮ್ಮ ಇವರು ಬಾದೇಗೌಡರು ಇಲ್ದ ಇದ್ರ ಇವ್ರ ನಮ್ ದೊಡ್ಡ ಸರ್ಕಾರ ಅಕ್ಕಿ ಇಲ್ದೆ ಅಕ್ಕಿ ಕಾಲಿಲ್ದಂಗ ಆಗುದು. ಬರೀ 500 ರೂಪಾಯಿ ಮಾಡ್ತಿದ್ದ 50,00,000 ಮಾಡೋರು ಮಾದೇಗೌಡ. ಅವ್ನ ಎಂತ ಮುದುಕ್ ಆಗಿರ್ಬೋದು ಈ ಹೋರಾಟಗಾರ ಅಂತದ್ರಲ್ಲಿ ಈ ತಾಯಿ ಬಂದ್ ನಿಂತಿರೋ ಸಹಕಾರ. ಸುಮಲತಾ ಅಂಬರೀಷ್ ಸೊಳ್ಳೆ ಉತ್ತಿರೋ ರೈತ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಕ್ರಮ ಸಂಖ್ಯೆ 20 ಸುಮಲತಾ ಅಂಬರೀಷ್ ಬೇಳೆ ಹೇಳಿಕೆ ಪದೇ ಪದೇ ಹೇಳ್ತಾ ಇದೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ಆದ್ರಿಂದ ರಕ್ತ ಬಂದ್ಬಿಟ್ಟು ದಯವಿಟ್ಟು ಅದಕ್ಕೆ ಮತ ಹಾಕ್ಬೇಕಂತ ಎಲ್ಲರ ಸರಣಿಯ ಪ್ರಾರ್ಥನೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಮೂರು ಜನ ಸುಮಾರು ಒಂದ್ ಮುಖ್ಯವಾದ ವಿಷಯ ಹೇಳ್ಬೇಕು. ಈಗ ಮೂರು ಜನ ಸುಮಲತಾ ಅಂತ ಹೆಸರು ಹಾಕಿದ್ದಾರೆ ಅಂದ್ರೆ ಜನ ಮುಟ್ಟಾಡ್ರು ಅಂತ ತಿಳ್ಕೊಂಡು ಬರೀ ಮೋಸದಿಂದ ನಾವು ಈ ಎಲೆಕ್ಷನ್ ಏನಾದ್ರೂ ಗೆದ್ಬಿಡೋಣ ಅನ್ನೋ ಒಂದು ಭ್ರಮೆ ಅವ್ರಿಗೆ. ಒಂದೇ ಒಂದು ವಿಷಯ ಸ್ವಲ್ಪ ಒಂದು 2 ನಿಮಿಷ ಗಮನದಲ್ಲಿ ಇದನ್ನ ಕೇಳ್ಕೊಳ್ಳಿ ದಯವಿಟ್ಟು. ನನ್ನ ಮನವಿಯದು ನನ್ನ ಕ್ರಮ ಸಂಖ್ಯೆ 20 ನನ್ನ ಚಿಹ್ನೆ ಕಾಳೆ. ಇದು ಮಂಡ್ಯದ ಸ್ವಾಭಿಮಾನದ ಕಾಳೆ. ವೋಟಿಂಗ್ ಮಷೀನ್ ಅಲ್ಲಿ ನನ್ನ ಹೆಸರು ಸುಮಲತಾ ಅಂಬರೀಷ್ ಅಂತ ಸ್ಪಷ್ಟವಾಗಿರುತ್ತೆ. ಅದರ ಪಕ್ಕದಲ್ಲಿ ನನ್ನ ಫೋಟೋ ಇರುತ್ತೆ. ಇದನ್ನೆಲ್ಲ 1-2 ನಿಮಿಷ ನೀವು ಸಾವಧಾನವಾಗಿ ನೋಡಿ ಒಂದು ಟೈಮ್ ತಗೊಂಡು ನೀವು ವೋಟ್ ಹಾಕ್ಬೇಕು ಎಚ್ಚರಿಕೆಯಿಂದ. ಯಾಕಂದ್ರೆ
ತಪ್ಪಾಗಿ ಬೇರೆ ಅವ್ರದ್ದು ಯಾರಿಗೂ ಯಾರದೋ ನಿಮ್ಮ ನಿಮ್ಮ ಓಟು ಹೋಗ್ಬಾರ್ದು. ಇನ್ನೊಂದು ವಿಷಯ ಏನಂದ್ರೆ, ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಬಾರಿ ಮಂಡ್ಯದಲ್ಲಿ ಎರಡು ವೋಟಿಂಗ್ ಮಷಿನ್ ಇರುತ್ತೆ. ಒಂದರಿಂದ 15 ಒಂದು ವೋಟಿಂಗ್ ಇರುತ್ತೆ ಮಷೀನು, 16 ಎರಡನೇ ವೋಟಿಂಗ್ ಮಷಿನ್ ಅದ್ರ ಪಕ್ಕದಲ್ಲೇ ಇರುತ್ತೆ. ಆ ಎರಡನೇ ವೋಟಿಂಗ್ ಮಷಿನ್ ಅಲ್ಲಿ ನೀವು ನನ್ನ ಸಂಖ್ಯೆ ಕಾಣಬಹುದು 20 ಅಂತ. ಇಷ್ಟನ್ನು ನಾನು ಯಾಕೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಂದ್ರೆ, ಇದು ತುಂಬಾ ಮುಖ್ಯವಾದ ವಿಷಯ. ಒಂದು ಏನೇ ನಾವು ಜನ ಇಷ್ಟಪಟ್ಟಿದ್ದಾರೆ, ಜನಕ್ಕೆ ಒಂದು ಒಬ್ಬರಿಗೆ ಓಟ್ ಹಾಕ್ಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ, ಆದ್ರೂ ಕೊನೆ ಕಡೆಯಲ್ಲಿ ಯಾರು ಮೋಸ ಹೋಗ್ಬಾರ್ದು, ಮಿಸ್ಟೇಕ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ. ಎಚ್ಚರಿಕೆಯಿಂದ ಒಂದೆರಡು ನಿಮಿಷ ತಗೊಂಡು 20 ಕ್ರಮ ಸಂಖ್ಯೆ, ಎರಡನೇ ವೋಟಿಂಗ್ ಮಷೀನು, ಚಿನ್ನೈ ಕಹಳೆ, ಸುಮಲತಾ ಅಂಬರೀಷ್, ನಿಮ್ಮ ಆಶೀರ್ವಾದ ಇರಲಿ. ಕೆಟ್ಟು ಬಂದ್ರೆ ಖಂಡಿತ ನಿಮ್ಮ ಸೇವೆ ಮಾಡಿ ನಿಮ್ಮ ರಿವಾಜ್ ಇರ್ತದೆ.